ನಮಸ್ಕಾರ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಗುತ್ತಿಗೆ ನೌಕರರ ಸಂಘದ ಪರವಾಗಿ ಇಂದು ಯಾದಗಿರಿಯಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನಮ್ಮ ನೌಕರರ ಒಂದು ಮನವಿ ಮೇರೆಗೆ ತಾವೆಲ್ಲರೂ ಬಂದಿದ್ದಕ್ಕೆ ಸ್ವಾಗತ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭಾಗರೆಡ್ಡಿಯವರು ಮತ್ತು ನಮ್ಮ ಶಾಪೂರು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಯಾದಗಿರಿ ನಾಯಕ್ ಅವರು ಮತ್ತು ನಮ್ಮ ರೈತ ಸುರ್ಪೂರು ಘಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿ ನಾಯಕರವರು ಮತ್ತು ಶಾಪೂರು ಘಟ್ಟದ ಅಧ್ಯಕ್ಷರು ರಾಜನ್ ಗೌಡರು ಮತ್ತು ಜಿಲ್ಲಾ ಆಸ್ಪತ್ರೆಯ ಪ್ರಮುಖರು ಮತ್ತು ಜಿಲ್ಲಾ ಆಸ್ಪತ್ರೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೇಘನಾಥ್ರವರು ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಪ್ರಮುಖ ಹುದ್ದೆಯಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯಾದವ್ರವರು ಮತ್ತು ಪೂರ್ವ ಮುಂದಿನ ನಿಯೋಜಿತ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮೀಕಾಂತ್ರವರು ಮತ್ತು ಕೆಲಸದ ಒತ್ತಡದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ರಶೀದ್ರವರು ಬಂದಿರುವುದಿಲ್ಲ. ಇದಲ್ಲದೆ ನಮ್ಮ ಪ್ರಮುಖ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ವಿಶೇಷ ಏನೆಂದರೆ, ನಾವು ಕಳೆದ ಒಂದು ತಿಂಗಳಿಂದ ಒಂದು ಅಸಹಕಾರದ ಚಳುವಳಿಯನ್ನು ಆರಂಭಿಸುವ ಬಗ್ಗೆ ಒಂದು ಸಣ್ಣ ಹೋರಾಟವನ್ನು ಪ್ರಾರಂಭ ಮಾಡಿದ್ದೆವು. ಅದಕ್ಕೂ ಮುಂಚೆ ನಾವು 10 ದಿನಗಳ ಕಾಲ ಸಾಂಕೇತಿಕ ಕಪ್ಪು ಪಟ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಅದರ ಒಂದು ಗಾಂಭೀರ್ಯತೆಯಿಂದ ಸರ್ಕಾರ May 20 ಸನ್ಮಾನ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿತ್ತು. ಆ ಸಭೆಯಲ್ಲಿ ನಮ್ಮ ಎಲ್ಲ ನೌಕರರ ಬೇಡಿಕೆಗಳ ಬಗ್ಗೆ ಚರ್ಚೆ ಆಯಿತು. ಅದು ಸಭೆ ಆಗಿರದೆ ಅದೊಂದು ನೆಗೋಷಿಯೇಷನ್ ಮೀಟಿಂಗ್ ಆಗಿತ್ತು. ಯಾಕಂದರೆ ಕಾರ್ಮಿಕ ಸಂಘಟನೆಯಾದ ನಮ್ಮ ಸಂಘಟನೆಯನ್ನು ಅಧಿಕೃತವಾಗಿ ಸರ್ಕಾರದ ಪರವಾಗಿ ಆಯುಕ್ತರು ಆ ಸಭೆಯಲ್ಲಿ ಹಾಜರಿರಲು ನಮಗೆ ಮನವಿ ಮಾಡಿದ್ದರು. ಅದರಂತೆ ಆ ಸಭೆಯಲ್ಲಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಹಾಗೂ ಶಾಸಕರಾಗಿರ್ತಕ್ಕಂಥ ಶ್ರೀ ಐನೂರು ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ನಾವು ಆ ಸಭೆಯಲ್ಲಿ ಹಾಜರಿದ್ದೆವು. ಹಾಜರಿದ್ದು ಮಾತುಕತೆ ಶುರುವಾದ ತಕ್ಷಣ ನಮ್ಮ ಮೊದಲ ಮಾತು ಇದೇ ಇತ್ತು, ಇಲ್ಲಿವರೆಗೂ ಸಭೆ ಮಾಡಿದ್ದೀರಿ ಆದರೆ ಯಾವುದನ್ನು ನೆರವೇರಿಸಿಲ್ಲ. ಆದ ಕಾರಣ ಈ ಸಭೆಯಲ್ಲಿ ನಮಗೆ ನಿರ್ದಿಷ್ಟವಾದ ಭರವಸೆ ನೀಡುವುದಾದರೆ ಅಥವಾ ಕ್ರಮ ವಹಿಸುವುದಾದರೆ ನಾವು ಕೂತಿಕೊಳ್ಳುತ್ತೇವೆ, ಇಲ್ಲಾಂದರೆ ನಾವು ಮುಷ್ಕರಕ್ಕೆ ಕರೆ ನೀಡಲು ಸಿದ್ಧರಿದ್ದೇವೆ ಮತ್ತು ಈ ಸಭೆಯನ್ನು ಇಲ್ಲಿಗೆ ಮೊಟಕುಗೊಳಿಸಿ ಹೊರಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದಾಗ ಆವಾಗ ಸಚಿವರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಲ್ಲ, ನಿಮ್ಮ ಪ್ರಮುಖ ಬೇಡಿಕೆಗಳ ಮೇಲೆ ನಾವು ಸಮಿತಿ ರಚನೆ ಮಾಡಲು ಬದ್ಧರಾಗಿದ್ದೇವೆ ಮತ್ತು ಮಾತುಕತೆಯನ್ನು ಮುಂದುವರಿಸೋಣ ಎಂದು ತಿಳಿಸಿದರು. ಅದರಂತೆ ನಮ್ಮ ಎಲ್ಲ ಪ್ರಸ್ತಾವನೆಗಳನ್ನು ಸಲ್ಲಿಸಿದೆವು. ನಮ್ಮ ಪ್ರಮುಖ ಬೇಡಿಕೆಗಳಾದ ಸಮಾನ ಕೆಲಸ ಸಮಾನ ವೇತನ ಮತ್ತು ಸೇವಾ ಭದ್ರತೆ ಕಾಯಮಾತಿ ಮೇಲೆ ನಮ್ಮ ಚರ್ಚೆ ಒಂದು 50 ನಿಮಿಷಗಳ ಕಾಲ ನಡೆಯಿತು. ಅದಕ್ಕೆ ಸರ್ಕಾರ ಒಪ್ಪಿದ ಕಾರಣ ನಾವು ಈಗ ಇನ್ನುಳಿದ ಬೇಡಿಕೆಗಳನ್ನು ಅದರಲ್ಲಿ ಸೇರಿಸುವಂತೆ ಮನವಿ ಮಾಡಿದೆವು. ಅದರಂತೆ ಈಗಾಗಲೇ ತಮಗೆ ನೀಡಿರುವ ಒಂದು ಪತ್ರದಲ್ಲಿ ಜೀವ ವಿಮೆ HR ಪಾಲಿಸಿ ನಿರ್ದಿಷ್ಟವಾಗಿ ಎಲ್ಲ ಬೇಡಿಕೆಗಳನ್ನು ಒಳಗೊಂಡು ಒಂದು ಸಮಗ್ರ HR ಪಾಲಿಸಿ ಮಾಡುವ ಇದರಲ್ಲಿ ಒಂದು ಸರ್ಕಾರದ ಮಟ್ಟದಲ್ಲಿ ಶ್ರೀ PN ಶ್ರೀನಿವಾಸಾಚಾರ್ಯ ನಿವೃತ್ತ IAS ಅಧಿಕಾರಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿದೆ. ಆ ಸಮಿತಿಯಲ್ಲಿ ನಮ್ಮ ಸರ್ಕಾರದ ನಮ್ಮ ಎರಡೂ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಅಂದರೆ ನಿರ್ದೇಶಕರು ಮತ್ತು ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ಆರ್ಥಿಕ ಇಲಾಖೆಯ ಉಪ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಈ ಥರದ ಎಲ್ಲ ಒಂದು ಆಯಾಮದಲ್ಲಿ ಒಂದು ಉನ್ನತ ಸಮಿತಿಯನ್ನು ರಚಿಸಿದ್ದಾರೆ. ಎಲ್ಲ ಅಧಿಕಾರಿಗಳಲ್ಲಿ ಅದರಲ್ಲಿ ಇದ್ದಾರೆ ಮತ್ತು ಪ್ರಮುಖವಾಗಿ ಇಲ್ಲಿ ಅತಿ ಹೆಚ್ಚು ನೌಕರರು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಇರುವ ಕಾರಣ ಆ ಒಂದು ಸಮಿತಿಗೆ ಸದಸ್ಯ ಕಾರ್ಯದರ್ಶಿಯನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಭಿಯಾನ ನಿರ್ದೇಶಕರನ್ನು ನೇಮಿಸಿದ್ದಾರೆ. ಈ ಒಂದು ಸಮಿತಿಯ ಒಂದು ನಿರ್ಣಯವನ್ನು ನಾವು ಸ್ವಾಗತಿಸಿದ್ದೇವೆ. ಆದರೆ 3 ತಿಂಗಳ ಕಾಲ ಗಡುವು ತುಂಬ ಹೆಚ್ಚಾಯಿತು. ಆದರೆ ಆ ಸಮಿತಿಯಲ್ಲಿ ನಮ್ಮ ಗೌರವಾಧ್ಯಕ್ಷರಾದ ಹಾಗೂ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಶ್ರೀ ಐನೂರು ಮಂಜುನಾಥ ಸರ್ ಅವರು ಇರುವುದರಿಂದ ಒಂದು ನಂಬಿಕೆ ಒಂದು ವಿಶ್ವಾಸವನ್ನಿಟ್ಟು ಮತ್ತು ಸರ್ಕಾರದ ಒಂದು ಈ ನಡೆಯನ್ನು ನಾವು ಗೌರವಿಸಿ 3 ತಿಂಗಳ ಕಾಲ ಕಾಯಲು ನಾವು ನಿರ್ಣಯಿಸಿದ್ದೇವೆ ಮತ್ತು ನಮ್ಮ ನೌಕರರು ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಅವರನ್ನು ನಾವು ತಿಳಿ ಹೇಳಿ ಈಗ ಕರ್ತವ್ಯಕ್ಕೆ ಹಾಜರಾಗಲು ತಿಳಿಸಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮತ್ತು ಇವತ್ತು ಸುದ್ದಿಗೋಷ್ಠಿ ಕರೆದಿರುವ ಪ್ರಮುಖ ವಿಚಾರವಾಗಿ ನಾವು ಈ ವಿಷಯವಾಗಿ ಮತ್ತು ಸರ್ಕಾರದ ಈ ನಿರ್ಣಯವನ್ನು ಅಭಿನಂದಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಸಚಿವರಿಗೆ ಮತ್ತು ಸನ್ಮಾನ್ಯ ಇಬ್ಬರು ಸಚಿವರು ಅಂದರೆ ಆರೋಗ್ಯ ಸಚಿವರಿಗೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಮ್ಮಿಂದ ಪತ್ರದ ಮೂಲಕ ಅಭಿನಂದನೆ ಸಲ್ಲಿಸುತ್ತೇವೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ, ಯಾಕೆಂದರೆ June 3 ನಾಳೆ ಪ್ರತಿಭಟನೆ ಮಾಡುತ್ತಿರುವ ವಿಷಯ ಅವರಿಗೆ ತಿಳಿದ ತಕ್ಷಣ ಅವರು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚಿಸಿ ಈ ಸಮಿತಿ ಇವತ್ತು ಸಂಜೆ ಒಳಗೆ ರಚನೆಯಾಗಬೇಕೆಂದು ತಿಳಿಸಿ ಮತ್ತು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಐನೂರು ಮಂಜುನಾಥ್ ಸರ್ ಅವರಿಗೂ CM ರವರ ಕಚೇರಿಯಿಂದ ದೂರವಾಣಿ ಮುಖಾಂತರ ತಿಳಿಸಲಾಯಿತು. ಇವತ್ತು ಸಂಜೆ ಒಳಗೆ ಸಮಿತಿ ರಚನೆಯಾಗುತ್ತದೆ ಮತ್ತು ಸಾರ್ವಜನಿಕ ತೊಂದರೆಯಾಗುವುದರಂತೆ ತಾವುಗಳು ನಿರ್ಣಯ ಮಾಡಬೇಕೆಂದು ಮನವಿ ಮಾಡಿ ಮುಖ್ಯಮಂತ್ರಿಗಳ ಮನವಿಯಂತೆ. ಅದಲ್ಲದೆ ಸಚಿವರು ಕೂಡ ಟ್ವೀಟ್ನಲ್ಲಿ ಹೇಳಿದ್ದರು ಸಮಿತಿ ರಚನೆಯಾಗಿದೆ ಎಂದು. ಬಟ್ ಸಮಿತಿಗೆ ನಡತಕ್ಕೆ ಅವರ ಸಹಿ ಆಗಿದ್ದರೂ ಸಮಿತಿ ರಚನೆ ಮಾಡುವಲ್ಲಿ ಅಧಿಕಾರಿಗಳು ವಿಳಂಬ ಧೋರಣೆಯನ್ನು ಅನುಸರಿಸಿರುವುದು ನಮಗೆ ತಿಳಿದಿತ್ತು. ಆದ ಕಾರಣ ಸಮಿತಿ ರಚನೆಯ ಪತ್ರ ಬರುವವರೆಗೂ ನಾವು ಈ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಾಗಿ ಸಚಿವರಿಗೆ ಅಥವಾ ಸಚಿವರ ಕಾರ್ಯದರ್ಶಿಗಳಿಗೆ ನಮ್ಮ ಸಂಘದ ಮುಖ್ಯರು ತಿಳಿಸಿದ್ದರು. ಅದರಂತೆ ಅವರ ಆಪ್ತ ಕಾರ್ಯದರ್ಶಿಗಳು ಸಂಜೆ ವೇಳೆಗೆ ತಮಗೆ ಅಧಿಕೃತ ಪತ್ರ ತಲುಪುತ್ತದೆ. ಅದರ ನಂತರ ತ್ವರಿತವಾಗಿ ತಾವು ನಿರ್ಣಯ ಕೈಗೊಂಡು ನೌಕರರಿಗೆ ಕೆಲಸಕ್ಕೆ ಹೋಗಲು ತಿಳಿಸಬೇಕೆಂದು ಮನವಿ ಪೂರ್ವಕವಾಗಿ ವಿನಂತಿ ಮಾಡಿದರು.
ಈ ಅವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟು, ಮತ್ತು ಅದಲ್ಲದೆ 6 ಗಂಟೆಗೆ ಮಾನ್ಯ ಅಭಿಯಾನ ನಿರ್ದೇಶಕರು ಕೂಡ ಸಂಘಕ್ಕೆ ಕರೆ ಮಾಡಿ ನೀವು ಆದಷ್ಟು ಬೇಗ ನಿರ್ಣಯ ಕೊಳ್ಳಬೇಕು, ಯಾಕಂದರೆ ನಮ್ಮೆಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಮಗೆ ನಾಳೆ ಹೇಗೆ ವ್ಯವಸ್ಥೆ ಮಾಡಬೇಕೆಂದು ಕೇಳುತ್ತಿದ್ದಾರೆ. ಮತ್ತು ಉನ್ನತ ಮಟ್ಟದ ಸಭೆ ಕೂಡ 8 ಗಂಟೆವರೆಗೂ ನಡೆಯುತ್ತಿದೆ. ಅಪರ ಮುಖ್ಯ ಕಾರ್ಯದರ್ಶಿಗಳ ಹಂತದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಅಂತಂದರು. ಆದರೆ ನಾವು ಅದಕ್ಕೆ ಯಾವುದೂ ಪ್ರೆಷರ್ಗೆ ಬರಲಿಲ್ಲ, ನಮಗೆ ಅಧಿಕೃತ ಆದೇಶ ಪ್ರತಿ ನೀಡಿ ಆವಾಗ ನಾವು ನಿರ್ಣಯವನ್ನು ಪ್ರಕಟಿಸ್ತೇವೆ. ಮತ್ತು ಪ್ರಕಟಿಸುವ ಮುಂಚೆ ನಮ್ಮ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಬೇಕಿದೆ, ಮಾಡಿ ನಾವು ನಿರ್ಣಯಿಸ್ತೇವೆ ಅಂತ ಅವ್ರಿಗೆ ಹೇಳಿದ್ವಿ. 6 ಗಂಟೆ ಫೋನ್ ಬಂದರೂ ಕೂಡ ನಾವು 9:30 ವರೆಗೂ ಯಾವ ನಿರ್ಣಯವನ್ನು ಪ್ರಕಟಿಸಲಿಲ್ಲ. ಯಾವಾಗ ನಮಗೆ ನಮ್ಮ ಅಧಿಕೃತ ಆದೇಶ ಬಂತು ಆವಾಗ ಎಲ್ಲ ಕುರಿತು ಚರ್ಚೆ ಮಾಡಿ 9:10 ಗಂಟೆಗೆ ಸುಮಾರು ನಾವು ಎಲ್ಲ ಈ ನಿರ್ಣಯವನ್ನು ಪ್ರಕಟಿಸಿದೆವು. ನಿರ್ಣಯ ಪ್ರಕಟಿಸಿದಾಗ ನಮ್ಮ ನೌಕರರು ಕೋಪಗೊಂಡಿದ್ದು ಉಂಟು, ಪ್ರತಿರೋಧ ಒಡ್ಡಿದ್ದು ಉಂಟು. ಆದರೆ ನಾವು ಅದನ್ನು ತಿಳಿಸಿ ಹೇಳಿ ಇದು ಸಮಿತಿ ಸಾಧಾರಣ ಸಮಿತಿ ಅಲ್ಲ, ಮತ್ತು ಈ ರೀತಿಯಾದ ಸಮಿತಿ ಯಾವ ರಾಜ್ಯದಲ್ಲೂ ಆಗಿಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಈ ಗುತ್ತಿಗೆ ಹೊರಗುತ್ತಿಗೆ ನೌಕರರ ವಿಷಯದಲ್ಲಿ ಇದು ಮೊದಲ ಹೆಜ್ಜೆ. ಹಾಗಾಗಿ ನಾವು ಅಂತ ತಿಳಿಸಿ ಅವರನ್ನು ನಾವು ಸಮಾಧಾನ ಪಡಿಸಿ ಈಗಾಗಲೇ ಕೆಲಸಕ್ಕೆ ಹಾಜರಾಗುವಂತೆ ನೋಡಿದ್ದೇವೆ. ಬರುವ ದಿನಗಳಲ್ಲಿ ನಾವು ಆಶಾದಾಯಕದಿಂದ ಕಾಯುತ್ತಿದ್ದೇವೆ. ಮತ್ತು ಸರ್ಕಾರದಲ್ಲಿ ನಾವು ಕೇಳುವುದಿಷ್ಟೇ, ನಮ್ಮ ಬೇಡಿಕೆಗಳ ಬಗ್ಗೆ ತಾವು ಕ್ರಮ ಕೈಗೊಂಡಿದ್ದೀರಿ, ಆದರೆ ಇನ್ನೂ ಪ್ಯಾಕೇಜ್ ನೀವು ಅನೌನ್ಸ್ ಮಾಡಿಲ್ಲ. ಪ್ಯಾಕೇಜ್ ಅಲ್ಲದೆ ನಮ್ಮ ನೌಕರರಿಗೆ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲ, ಮತ್ತು ಬೋನಸ್ ವಿಷಯದಲ್ಲಿ ಇನ್ನೂ ಅದರ ಒಂದು ತಾರತಮ್ಯ ಇನ್ನೂ ಇದೆ. ಆ ಬೋನಸ್ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು, ಮತ್ತು ನಮ್ಮ ನೌಕರರಿಗೆ ಯಾವುದೇ ಒಂದು ತಡೆ ಒಡ್ಡದೆ ಸಣ್ಣ ಪುಟ್ಟ ಕಾರಣಗಳು ಕಿರುಕುಳ ನೀಡದೇ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ವಹಿಸುವಂತೆ ತಾವು ಸೂಚನೆ ನೀಡಬೇಕೆಂದು ಹೇಳುತ್ತಾ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಮೂಲೆಯಲ್ಲಿ ನಮ್ಮ ನೌಕರರಿಗೆ ತೊಂದರೆಯಾದರೆ ಅಂದರೆ ಅವರಿಗೆ ಏನಾದರೂ ಕಷ್ಟಗಳಿದ್ದರೆ ನಮ್ಮ ಸಂಘ ಅದನ್ನು ಅದಕ್ಕೆ ಧ್ವನಿಯಾಗಿ ನಿಂತು ಪ್ರತಿನಿಧಿಸಲು ಬದ್ಧವಾಗಿದೆ. ಇದಲ್ಲದೆ ಕೊರೋನಾ ಸಂದರ್ಭದಲ್ಲಿ ಬೀದರ್ನಲ್ಲಿ ಒಬ್ಬ ಓರ್ವ ಮಹಿಳಾ ನೌಕರನ್ನು ಆರೋಗ್ಯ ಸಹಾಯಕರನ್ನು ತಮ್ಮ ತಪ್ಪಿಲ್ಲದೆ ಅವರನ್ನು ಕಿತ್ತು ಹಾಕಿದ್ದರು. ನಮ್ಮ ಸಂಘವು ಎಲ್ಲ ದಾಖಲೆಗಳನ್ನು ಆದರೆ ಅವರಿಂದ ಕ್ರೋಢೀಕರಿಸಿ ಅವರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬರೆದು ಈ ಪ್ರಕರಣದಲ್ಲಿ ನ್ಯಾಯಯುತವಾಗಿ ನೀವು ನಡೆದುಕೊಡಬೇಕು, ಅವ್ರು ವಾಪಸ್ ಡ್ಯೂಟಿಗೆ ಜಾಯಿನ್ ಮಾಡಿಸ್ಕೋಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದರಂತೆ ಈಗ ಆಲ್ರೆಡಿ ಆ ನೌಕರನ್ನು ವಾಪಸ್ ಡ್ಯೂಟಿಗೆ ಜಾಯಿನ್ ಮಾಡಿಸಿದ್ದಾರೆ. ಹಾಗಾಗಿ ಈ ಉದಾಹರಣೆ ಮೂಲಕ ನೌಕರರಿಗೆ ಹೇಳೋದಿಷ್ಟೇ, ತಮಗೇನೇ ಅನ್ಯಾಯ ಆದರೂ ನಮ್ಮ ಗಮನಕ್ಕೆ ತರಬೇಕು, ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ಅಂತ ಯಾವುದೇ ಪರಿಸ್ಥಿತಿಯಲ್ಲಿ ಸಂಘ ತಮ್ಮ ಜೊತೆ ನಿಂತು ತಮಗಾದ ಅನ್ಯಾಯವನ್ನು ಸರಿಪಡಿಸಲು ಬದ್ಧವಾಗಿದೆ. ಮತ್ತು ಈ ಕ್ರಮ ಕೈಗೊಂಡ ಬೀದರ್ ಜಿಲ್ಲಾ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಅವರ ಒಂದು ಜಿಲ್ಲಾಡಳಿತಕ್ಕೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ಮತ್ತು ರಾಜ್ಯ ಮಟ್ಟದ ಎಲ್ಲ ಉನ್ನತ ಅಧಿಕಾರಿಗಳು ನೌಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಮತ್ತು ನಮ್ಮ ಸಂಘದ ವತಿಯಿಂದ ಯಾವುದಾದ್ರೂ ಮನವಿ ಇದ್ದಲ್ಲಿ ಅದನ್ನು ಪ್ರಮುಖವಾಗಿ ಇತ್ಯರ್ಥ ಮಾಡಿ ನಮ್ಮ ನೌಕರರ ಸಮಸ್ಯೆಗಳಿಗೆ ಉತ್ತರಿಸುತ್ತೇನೆ ಎಂದು ತಿಳಿದು, ನಾವು ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯುತ ನಾಗರಿಕನಾಗಿ ನಮ್ಮೆಲ್ಲ ನೌಕರರು ಸೇವೆ ನೀಡುತ್ತಿರುವುದನ್ನು ಎಲ್ಲ ಸಾರ್ವಜನಿಕರು ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ರೆಸ್ಪೆಕ್ಟನ್ನು ನೀಡಿ ಅವರ ಒಂದು ಕುಂದು ಕೊರತೆಗಳ ಮೇಲೆ ತಮ್ಮ ಒಲವು ಕೂಡ ತಮ್ಮ ಸಹಕಾರ ಕೂಡ ಇರಬೇಕು ಅಂತ ಹೇಳ್ತಾ ನಮ್ಮ ಸಂಘದ ಪರವಾಗಿ ಇಂದಿನ ಪತ್ರಿಕಾಗೋಷ್ಠಿಗೆ ವಿರಾಮ ನೀಡುತ್ತಿದ್ದೇನೆ. ಮತ್ತು ತಮ್ಮೆಲ್ಲರ ಸಹಕಾರವನ್ನು ಎಸ್ಪೆಷಲಿ ಆ ಯಾದಗಿರಿ ಜಿಲ್ಲೆ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಒಂದು ನಮ್ಮ ಎಲ್ಲ ಸಂಘದ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜಯ ಹಿಂದ್, ಜಯ ಭಾರತ್.